ಹುಲ್ಯಾಳ್ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ. ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಲ್ಯಾಳ್ ಗ್ರಾಮದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಗ್ರಾಮದಲ್ಲಿ ವಾಸ್ತವ್ಯ ಹೂಡುವ ಮೂಲಕ ಗ್ರಾಮದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದರು. ಜಮಖಂಡಿ ತಾಲೂಕಿನ ಹುಲ್ಯಾಳ್ ಗ್ರಾಮದಲ್ಲಿ ಇಡೀ ದಿನ ವಾಸ್ತವ್ಯ ಮಾಡಿ ಗ್ರಾಮದ ಜನರ ಸಮಸ್ಯೆಗಳಿಗೆ ಜಿಲ್ಲಾಧಿಕಾರಿ ಕ್ಯಾಪ್ಟನ್ ಡಾಕ್ಟರ್ ಕೆ ರಾಜೇಂದ್ರ ಸ್ಪಂದನೆ ನೀಡಿದರು. ಗ್ರಾಮಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಗ್ರಾಮದ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದರು. ಗ್ರಾಮ ಪಂಚಾಯತಿಯ ಸದಸ್ಯರ ಜೊತೆಗೆ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ಚರ್ಚಿಸಿದರು. ನಂತರ ಗ್ರಾಮದ ಅಂಗನವಾಡಿ ಕೇಂದ್ರ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಕೈಮಗ್ಗ ನೇಕಾರರ ಅಭಿವೃದ್ಧಿ ನಿಗಮ, ಉಪಕೇಂದ್ರ ಹಾಗೂ ಸಾರ್ವಜನಿಕ ಶೌಚಾಲಯ, ನೇಕಾರರ ಕುಟುಂಬಸ್ಥರ ಮನೆ, ಸಾವಯವ ಕೃಷಿ ಜಮೀನು ಸೇರಿದಂತೆ ಇತರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಭೇಟಿ ಸಂದರ್ಭದಲ್ಲಿ ಗ್ರಾಮಸ್ಥರು ನೀಡಿದ ಅಹವಾಲುಗಳನ್ನು ಸ್ವೀಕರಿಸಿದರು. ಲಿಖಿತ ರೂಪದ ಅರ್ಜಿಗಳನ್ನು ಸಹ ಸ್ಥಳದಲ್ಲಿಯೇ ಪಡೆದುಕೊಂಡರು. ಗ್ರಾಮ ಸಂಚಾರ ವೇಳೆಯಲ್ಲಿ ಪಶು ಆಸ್ಪತ್ರೆಯ ಹೊಸ ಕಟ್ಟಡ ನಿರ್ಮಾಣವಾದರೂ ಸಹ ಪ್ರಾರಂಭವಾಗಿರುವುದಿಲ್ಲ. ಈ ಕುರಿತು ಗ್ರಾಮಸ್ಥರು ತಿಳಿಸಿದಾಗ ಕಟ್ಟಡ ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು 15 ದಿನಗಳಲ್ಲಿ ಹೊಸ ಕಟ್ಟಡಕ್ಕೆ ಆಸ್ಪತ್ರೆ ಸ್ಥಳಾಂತರಕ್ಕೆ ಕ್ರಮ ವಹಿಸುವಂತೆ ಪಶು ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಎಸ್ಎಸ್ ಹೊಳೆಪ್ಗೋಳ್ ಅವರಿಗೆ ಸೂಚಿಸಿದರು. ನಮ್ಮ ಜೊತೆ ಅಧಿಕಾರಿಗಳಿದ್ದಾರೆ ಅನ್ನೋ ಒಂದು ಮನದಟ್ಟಾಗ್ತದೆ, ನೀವೆಲ್ಲ ಹೋಗ್ಬೇಕು ಅನ್ನೋದಕ್ಕೆ ನಾವು ಭಾರಿ ಖುಷಿಯಿಂದ ಈ ಒಂದು ದಿನವನ್ನು ಆಚರಣೆ ಮಾಡಲಿಕ್ಕೆ ಬಂದಿದ್ದೇವೆ. ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಆ ಸುತ್ತೋಲೆ ಪ್ರಕಾರ ಪ್ರತಿ ತಿಂಗಳು 3ನೇ ಶನಿವಾರ ಇದಕ್ಕೆ ಮೀಸಲಿಡಬೇಕು ಅಂತ ನಮ್ಮ ಕಂದಾಯ ಮಂತ್ರಿಗಳ ಒಂದು ಸರ್ಕಾರದ ಸುತ್ತೋಲೆಯಂತೆ ಎಲ್ಲಾ ಇಲಾಖೆಗಳ ಕ್ರಮಗಳನ್ನ ಜರುಗಿಸೋದು ಬಹು ಕಷ್ಟ ಆಗ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಅವ್ರು ಹೇಳುದು ಎನ್ಆರ್ಇಜಿ ರೋಡ್ ಮಾಡಬೇಕಂದ್ರೆ ಸಾಕಷ್ಟು ಸಮಸ್ಯೆ. ಸಾರ್ವಜನಿಕರಿಗೆ, ರೈತರಿಗೆ ಬಹು ನಿಕಟವಾದ ಸಮಸ್ಯೆಗಳೇನಿದೆ ಅದನ್ನ ನೀವು ಬಗೆಹರಿಸಿದ್ರೆ ಸಾಕು ಅಂತ. ಫಸ್ಟ್ ಏನು ಅಂದ್ರೆ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಪೌತಿ ಖಾತೆ ಆಗಿರ್ಬೋದು, ಪೈಕಿ ನಂಬರ್ಗಳು ಕೂತವರಿಗೆ ಸಾಲ ಅಥವಾ ವಿಭಜನೆ ಆಗೋದು ಸಮಸ್ಯೆ ಆಗಿರ್ಬೋದು, ಕೋಡಿ ಪ್ರಕರಣಗಳಾಗಿರ್ಬೋದು, ಆಸ್ತಿ ವರ್ಗಾವಣೆಯಲ್ಲಿ ಸಮಸ್ಯೆ ಆಗಿರ್ಬೋದು, ಆಸ್ತಿಯ ಅಳತೆಯಲ್ಲಿ ಸಮಸ್ಯೆಗಳಾಗಿರ್ಬೋದು, ಇಂಥ ಎಲ್ಲ ವೈಯಕ್ತಿಕ ಏನು ಪ್ರಾಬ್ಲಮ್ಸ್ ಇದೆ ಜನಕ್ಕೆ, ರೈತರಿಗೆ, ಬಹುಮುಖ್ಯವಾಗಿ ರೈತರಿಗೆ, ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯವೈಖರಿ ಮಾಡಬೇಕು ಅಂತ ನಮ್ಮ ಮಾನ್ಯ ಕಂದಾಯ ಮಂತ್ರಿಗಳ ಆಸೆ.